ಎಲ್ರಿಗೂ ನಮಸ್ಕಾರ ಕಂಡಕ್ಕ. ನಂಗೆ ಗೊತ್ತು ನಿಮ್ಮ ನೋಡು ಸಖಿ ಏನೆಲ್ಲ ಹೊಸ ಮಾಹಿತಿಗಳನ್ನ ತರ್ತಾಳೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ ಅಲ್ವಾ. ಇನ್ನೇನೋ ನಮ್ಮ ಮಕ್ಕಳಿಗೆ ಪರೀಕ್ಷೆ ಹತ್ರ ಬರ್ತಾ ಇರೋದ್ರಿಂದ ಅವರು ಪರೀಕ್ಷೆಗೆ ಹೆಂಗೆ ಸಿದ್ಧತೆ ಮಾಡ್ಕೋಬೇಕು ಮತ್ತು ಏನೆಲ್ಲ ತೊಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಸಿದ್ಧತೆ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡೋದ್ರಿಂದ ಅವ್ರ ಗುರಿನ ಹೆಂಗೆ ತಲುಪಬಹುದು. ಹಂಗೆಯೇ ನಮ್ಮ ಮುಳ್ಳೂರು ಅಕ್ಕಂದ್ರು ಹೆಣ್ಮಕ್ಳ ಬಗ್ಗೆ ಹಾಡಾಡಿರೋದು. ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಲ್ಲಿ ಈ ತಿಂಗಳಲ್ಲಿ ಮಾಡಿರೋ ಕಾರ್ಯಕ್ರಮಗಳ ಬಗ್ಗೆ ನೋಡವಾ ಅಲ್ವಾ. ಮೊದಲಿಗೆ ನಮ್ಮ ಮೇಡಮ್ಮು ಪರೀಕ್ಷೆಗೆ ಮಕ್ಕಳು ಹೆಂಗೆ ಸಿದ್ಧತೆ ಮಾಡ್ಕೋಬೇಕು, ಕಲ್ತಿರೋ ವಿಷಯನ ಮರಿದಂಗೆ ಹೆಂಗೆ ನೆನಪಲ್ಲಿಟ್ಕೋಬೇಕು, ಓದೋ ಮಕ್ಕಳಿಗೆ ತಂದೆ ತಾಯಿಗಳ ಸಹಕಾರ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾವ್ರೆ, ನೋಡವ ಬನ್ನಿ. ನನ್ನ ಹೆಸರು ಡಾಕ್ಟರ್ ರೇಖಾ ಅಂಥೇಳಿ, ನಾನು ಒಂದು ಮನೋವಿಜ್ಞಾನಿ. ಇತ್ತೀಚೆಗೆ ಬಾಲಕರ ಬಾಲಮಂದಿರದಲ್ಲಿ ಬಾಲ ನ್ಯಾಯ ಮಂಡಳಿಯ ಸದಸ್ಯ ಕೂಡ ಆಗಿದ್ದೇನೆ. ಪೂರ್ವ ಸಿದ್ಧತೆ, ಪರೀಕ್ಷಾ ಪೂರ್ವ ಸಿದ್ಧತೆ ಅನ್ನೋದು ಬಹಳ ಮುಖ್ಯವಾಗಿದೆ. ಮಕ್ಕಳು ಓದೋದು ಅಂತ ಹೇಳಿದರೆ 24 ಗಂಟೆ ಓದೋದಲ್ಲ, ಮಕ್ಕಳಿಗೆ ಓದೋದ್ರ ಜೊತೆಗೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಕೂಡ ಇರುತ್ತೆ. ಈಗ ಮಕ್ಕಳಿಗೆ ಇಡೀ ದಿನ ನಾವು ಓದಿ ಓದಿ ಅಂತ ಒತ್ತಡ ಮಾಡ್ತಾ ಇದ್ದರೆ ಮಕ್ಕಳಿಗೆ ಬೇಸರ ಬಂದುಬಿಡುತ್ತೆ. ಹಾಗಾಗಿ ಮಕ್ಕಳಿಗೆ ಹೇಗೆ ನಾವು ತಯಾರಿಸ್ಬೇಕು ಅಂತಂದರೆ ಒಂದು ವೇಳಾಪಟ್ಟಿ ಮಾಡಬೇಕು. ಆ ವೇಳಾಪಟ್ಟಿ ಪ್ರಕಾರ ಅವರಿಗೆ ಓದೋದಕ್ಕೆ ಸಹಕಾರ ನೀಡಬೇಕು. ಈಗ ವೇಳಾಪಟ್ಟಿ ಅಂತ ಹೇಳಿದರೆ ಅದರಲ್ಲೂ ಕೂಡ ಒಂದು ವಿಷಯ ಇದೆ. ಕೆಲವು ಮಕ್ಕಳಿಗೆ ರಾತ್ರಿ ಓದಿದ್ರೆ ಚೆನ್ನಾಗೇ ಅರ್ಥ ಆಗತ್ತೆ, ಗ್ರಹಿಸ್ಕೊಳ್ತಾರೆ. ಇನ್ನು ಕೆಲವರಿಗೆ ಬೆಳಗ್ಗೆ ಖುಷಿಯಾಗತ್ತೆ ಓದೋದಕ್ಕೆ, ಓದಿದ್ದು ಚೆನ್ನಾಗೇ ಗ್ರಹಿಸ್ಕೊಳ್ತಾರೆ. ಈಗ ಅವ್ರಿಗೆ ಯಾವುದು ಸುಲಭ ಆಗತ್ತೆ, ರಾತ್ರಿ ಓದಿದ್ರೆ ಸುಲಭನಾ, ಬೆಳಗ್ಗೆ ಓದಿದ್ರೆ ಸುಲಭನಾ, ಯಾವ ಸಮಯದಲ್ಲಿ ಓದಿದ್ರೆ ಸುಲಭ ಅಂತ ತಿಳ್ಕೊಂಡು ಆ ರೀತಿ ಮಕ್ಕಳಿಗೆ ಓದೋದಕ್ಕೆ ಪ್ರೇರೇಪಿಸಬೇಕು. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕು ಅಂತ ಹೇಳಿದರೆ ಅವರು ಅವಾಗಿಂದ ಅವಾಗಲೇ ಕಲ್ತಿರಬೇಕು. ಕಲ್ತಿದ್ದನ್ನು ಒಂದು 10 ಸರಿ ಆದರೂ ಅದನ್ನು ರಿಪೀಟ್ ಮಾಡಿಕೊಂಡು ಮಾಡ್ತಾ ಇರಬೇಕು. ಹಳೆ ಕ್ವೆಶ್ಚನ್ ಪೇಪರ್ಸ್ ಎಲ್ಲ ಇರುತ್ತೆ ಶಾಲೆಯಲ್ಲಿ, ಅದನ್ನು ತಗೊಂಡು ಬಂದು ಅವರು ಪ್ರಾಕ್ಟೀಸ್ ಮಾಡಬೇಕು. ಅದು ತುಂಬ ಮುಖ್ಯ ಆಗಿರುತ್ತೆ. ಅದರಲ್ಲೂ ಕೂಡ ನಾಳೆ ಪರೀಕ್ಷೆ ಇದೆ ಅನ್ನುವಾಗ ಕೆಲವರೆಲ್ಲ ರಾತ್ರಿ ನಿದ್ದೆನೇ ಮಾಡಿರಲ್ಲ, ಅದು ಬಹಳ ತಪ್ಪು. ಪರೀಕ್ಷೆ ಇದೆ ಅಂತ ಇರುವಾಗ ಮಕ್ಕಳು ಆರಾಮಾಗಿ ಇರಬೇಕು. ಅವ್ರ ಮನೋಭಾವ ನಾ ಎಲ್ಲ ಕಲ್ತಿದ್ದೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಇರಬೇಕು. ಹಾಗಾಗಿ ಅವರು ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಒಂದು ಇಂಪಾರ್ಟೆಂಟ್ ಯಾವುದಿರುತ್ತೆ ಅದನ್ನು ಮಾತ್ರ ನೋಡ್ಕೊಳ್ಬೇಕು. ನಾನು ಮತ್ತೆ ಎಲ್ಲನೂ ಓದ್ಕೊಳ್ತೀನಿ ಅಂತ ಹೇಳಿದ್ರೆ ಅವರಿಗೆಲ್ಲ ಬಹಳ ತೊಂದರೆ ಆಗುತ್ತೆ. ಹಾಗಾಗದೇ ಇರೋದಕ್ಕೆ ಅವರು ಚೆನ್ನಾಗಿ ನಿದ್ದೆ ಮಾಡಿ ಒಳ್ಳೆಯ ಆಹಾರ ತಗೊಂಡು ಮಲ್ಕೊಂಡು ಆರಾಮಾಗೆದ್ದು ಬೆಳಗ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಮಾತ್ರ ಪರೀಕ್ಷೆಗೆ ಹೋಗೋ ಹಾಗೆ ಇರಬೇಕು. ಹಾಗಾಗಿ ನಂಬರ್ ಕರೆಕ್ಟಾಗಿ ಬರೆದು ಯಾವ ವಿಷಯ ಅವ್ರಿಗೆ ಯಾವ ಪ್ರಶ್ನೆ ಸುಲಭವಾಗಿ ಬರೆಯೋದಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮುಂಚೆ ಬರೀಬೇಕು. ಯಾವುದಾದ್ರೂ ಕಷ್ಟ ಇದ್ದರೆ ಅದನ್ನು ಕೊನೆಗಿಟ್ಕೊಳ್ಬೇಕು. ಮತ್ತು ಓದುವಾಗ್ಲೂ ಹಾಗೇ ಒಟ್ಟಿಗೆ ಒಂದು ಪರೀಕ್ಷೆಯಲ್ಲಿ ಉತ್ತರ ಕೊಡಬೇಕಾದ್ರೆ ಯಾವ ಪ್ರಶ್ನೆಗೆ ಎಷ್ಟು ಬರೀಬೇಕು, ಯಾವ ಉತ್ತರಗಳು ಅದರಲ್ಲಿ ಇರಬೇಕು, ಎಷ್ಟು ಇರಬೇಕು, ಎಷ್ಟು ಮಿತಿನಲ್ಲಿ ಬರೀಬೇಕು, ಇದನ್ನೆಲ್ಲ ಟೀಚರ್ ಹತ್ರ ಕೇಳಿ ತಿಳ್ಕೊಳ್ಬೋದು. ಹೆಚ್ಚಿನಾಗಿ SSLC ಅವ್ರಿಗೆ ಒತ್ತಡ ಹೆಚ್ಚಿರೋದ್ರಿಂದ ಅವ್ರಿಗೆ ಶಾಂತವಾದ ವಾತಾವರಣದ ಜೊತೆಗೆ ಇದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಮಕ್ಕಳು ಪೂರ್ವ ಸಿದ್ಧತೆ ಮಾಡಿಕೊಳ್ಳದೇ ಇರುವಾಗ ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಕೆಡುವಂಥ ಸಾಧ್ಯತೆ ಇದೆ. ಇದು ಒಂದು ಮನೋರೋಗ. ಇದು ಹೇಗಾಗತ್ತೆ ಅಂದರೆ ಮಕ್ಕಳಿಗೆ ಆತ್ಮವಿಶ್ವಾಸ ಇರೋದಿಲ್ಲ, ಪೂರ್ವ ಸಿದ್ಧತೆ ನಡೆದಿರೋದಿಲ್ಲ, ಮನೆಯಲ್ಲಿ ಪೋಷಕರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರೋದಿಲ್ಲ. ಈ ಥರ ಆಗಬಾರ್ದು ಅಂತ ಹೇಳಿದರೆ ಮಕ್ಕಳಿಗೆ ಮುಂಚಿಂದಲೇ ನಾವು ಅವರಿಗೆ ಆತ್ಮವಿಶ್ವಾಸ ಬೆಳೆಸ್ಬೇಕು, ಅವ್ರಿಗೆ ನಾವು ಧೈರ್ಯ ತುಂಬಬೇಕು, ಪೂರ್ತಿ ಸಮಯನ ಓದೋದಿಕ್ಕೆ ಅಂತ ಬಿಡಬೇಕು. ಮಕ್ಕಳು ಓದ್ತಾ ಇರುವಾಗ ಪೋಷಕರು TV ನೋಡೋದು, ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡೋದು, ಸಂಬಂಧಿಕರು ಬಂದಿದ್ದಾರೆ ಅಂತ ಅವ್ರ ಜೊತೆ ಇರೋದು, ಪ್ರೋಗ್ರಾಮ್ ಇದೆ ಅಲ್ಲಿ ಹೋಗ್ತೀನಿ ಅಂತ ಹೋಗೋದು, ಈ ರೀತಿ ಮಾಡಬಾರ್ದು. ಮಕ್ಕಳಿಗೆ ಓದೋದು ಮುಖ್ಯ ಎಷ್ಟು ಆಗಿರುತ್ತೋ ಪೋಷಕರಿಗೂ ಕೂಡ ಅದು ಅಷ್ಟೇ ಮುಖ್ಯವಾಗಿರಬೇಕು. ಪೋಷಕರು ಮಕ್ಕಳೊಟ್ಟಿಗೆ ಇರಬೇಕು. ಮಕ್ಕಳಿಗೆ ನೀವು ಓದಿ ಜೋರಾಗೆ ನಾವು ಕೇಳಿಸ್ಕೊತಾ ಇದ್ದೀವಿ ಅಂತ ಹೇಳಿ ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತ ಒಂದು ಕಿವಿ ಕೊಟ್ಟು ಕೇಳಿಸ್ಕೊತಾ ಇರಬೇಕು, ಗಮನ ಇಟ್ಟು ಕೇಳಿಸ್ಕೋಬೇಕು. ಇನ್ನೂ ಸಮಯ ಮೀರಿಲ್ಲ. ಓದದೇ ಇರೋಂಥ ಮಕ್ಕಳು ಇವತ್ತಿಂದಲೇ ಪ್ರಯತ್ನ ಮಾಡಿದರೆ ಮುಂದುವರಿಬೋದು. ಹಾಗಾಗಿ ಎಲ್ಲ ಮಕ್ಕಳಿಗೆ ನಾನು ನನ್ನ ವಂದನೆ ಹೇಳ್ತಾ ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಓದೋ ಮಕ್ಕಳ ಬಗ್ಗೆ ಇಷ್ಟೆಲ್ಲ ಗಮನ ಹರಿಸ್ಬೇಕಲ್ವಾ, ಮಕ್ಕಳು ಸಹ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಂಗಾಯ್ತು.
ಮತ್ತೆ ನಮ್ಮ ಮೇಡಮು ಮರಿದೆ ಪರೀಕ್ಷೆಗೆ ಏನೆಲ್ಲ ತಗೊಂಡೋಗ್ಬೇಕು ಅಂತ ಹೇಳ್ತವ್ರೆ, ಕೇಳವ ಬನ್ನಿ. ನನ್ನ ಹೆಸರು ಡಾಕ್ಟರ್ ರೇಖಾ ಅಂಥೇಳಿ, ಮನೋವಿಜ್ಞಾನ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಪರೀಕ್ಷೆ ಸಮಯದಲ್ಲಿ ಮಕ್ಕಳು ಮೊದಲನೇದಾಗಿ ಅವ್ರದ್ದು ಹಾಲ್ ಟಿಕೆಟ್ ಮರಿಬಾರ್ದು, ಪೆನ್ಸಿಲ್ ಬಾಕ್ಸ್ನಲ್ಲಿ ನೀಟಾಗಿ ಅದನ್ನು ಮೊದಲನೇದಾಗಿ ಇಟ್ಕೊಳ್ಬೇಕು, ಅದನ್ನು ಕಳ್ಕೊಳ್ಬಾರ್ದು. ಜೊತೆಗೆ ಒಂದು ಎರಡು ಪೆನ್ ಇಟ್ಕೊಳ್ಬೇಕು. ಆ ಪೆನ್ಗಳು ಹೇಗಿರಬೇಕು ಅಂತ ಹೇಳಿದರೆ, ಒಂದೇ ಕಲರ್ ಬರೆಯಂಥದ್ದಾಗಿರಬೇಕು, ಎರಡು ಕೂಡ ಅವರಿಗೆ ನಿರಂತರವಾಗಿ ಬರೆಯೋಕ್ಕೆ ಸಾಧ್ಯವಾಗೋಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ. ಒಂದೆರಡು ಪೆನ್ಸಿಲ್ಗಳು ಇಟ್ಕೊಳ್ಬೇಕು, ರಬ್ಬರ್ ಇಟ್ಕೊಳ್ಬೇಕು, ಜಾಮಿಟ್ರಿ ಬಾಕ್ಸಿನ ಅವಶ್ಯಕತೆ ಇದ್ದರೆ ಜಾಮಿಟ್ರಿ ಬಾಕ್ಸ್ ಇಟ್ಕೊಂಡಿರಬೇಕು, ಜೊತೆಗೆ ಅವರು ಸ್ಕೇಲ್ ಇಂಥವೆಲ್ಲ ಬೇಕಾಗೋಂಥದ್ದು ಅದನ್ನು ಕೂಡ ಇಟ್ಕೊಳ್ಬೇಕು. ಮತ್ತು ಹೆಚ್ಚಾಗಿ ಒಂದು ಬಾಟಲ್ ನೀರು ತಗೊಂಡು ಹೋದರೆ ತುಂಬ ಉತ್ತಮವಾಗಿರುತ್ತೆ. ಈ ಎಲ್ಲವೂ ಕೂಡ ಅವರು ಪರೀಕ್ಷೆ ಮುಂಚೆನೇ ತಯಾರಿ ಮಾಡಿಕೊಂಡಿರಬೇಕಾಗತ್ತೆ. ದಿನನಿತ್ಯ ಪರೀಕ್ಷೆ ಹೋಗೋಕ್ಕೆ ಮುಂಚೆ ಬಾಕ್ಸಲ್ಲಿ ಏನೆಲ್ಲ ಇದೆ ಅಂತ ನೋಡಿಕೊಂಡು ತಗೊಂಡು ಹೋಗಬೇಕು. ಮಕ್ಕಳು ಪರೀಕ್ಷೆಗೆ ಹೋಗೋ ಸಮಯದಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ? ಪರೀಕ್ಷೆಗೆ ತಯಾರಿ ಮಾಡಿಕೊಂಡು ಚೆನ್ನಾಗಿ ಓದಿ ಹೆಚ್ಚು ನಂಬರ್ ತಗೊಂಡಿರೋ ನಮ್ಮ ಮಕ್ಕಳು ಅವ್ರ ಅನುಭವನ ಹಂಚ್ಕೋತಾವ್ರೆ, ಕೇಳೋಣವಾ? ನನ್ನ ಹೆಸರು ತನುಜ ಬಿ ವಿ ಅಂತ. ಫಸ್ಟ್ ಇಯರು ಕಾಮರ್ಸ್, ಇ ಜಿ ಬಿ ಎ ಓದ್ತಾ ಇದ್ದೀನಿ ಜಿ ಜಿ ಜೆ ಸಿ ಕಾಲೇಜಲ್ಲಿ, ಕೆ ಆರ್ ನಗರ, ನಮ್ಮೂರು ಬೋರೇಗೌಡನ ಕೊಪ್ಪಳು. ನನ್ನ ಹೆಸರು ಕೋಮಲ, ಈಗ ಫಸ್ಟ್ ಇಯರ್ ಕಾಮರ್ಸ್, ಇ ಜಿ ಬಿ ಎ ತಗೊಂಡಿದ್ದೀನಿ. ಈಗ ಟೆಂತ್ ಓದ್ತಾ ಇರೋರು ಅಂತ ಅಂದರೆ ಈಗೇನು ಸ್ಟಾರ್ಟಿಂಗ್ ಇಲ್ಲ, ಓದಿಲ್ಲ ಕಣಪ್ಪ, ಎಕ್ಸಾಮ್ ಬರ್ತೈತೆ, ಏನು ಮಾಡೋದು, ಇನ್ನೆರಡು ತಿಂಗಳಿಗೆ ಏನು ಓದೋಕ್ಕಾಗುತ್ತೆ ಅಂತ ಏನು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಸ್ಟಾರ್ಟಿಂಗಿಂದ ಏನು ಓದ್ತಿರಲಿಲ್ಲ, ಬೆಳಿಗ್ಗೆ ಒಂದು 6 ಗಂಟೆಯಿಂದ ಸ್ಕೂಲ್ಗೆ ಹೋಗೋ ತನಕ ಒಂದು 8 ಗಂಟೆ ತನಕ ಓದ್ತಾ ಇದ್ದೆ. ಇನ್ನು ಸಂಜೆ ಸ್ಕೂಲಿಂದ ಬಂದು ಸ್ಪೆಷಲ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಒಂದು 7 ಗಂಟೆ 7:30 ಸ್ಟಾರ್ಟ್ ಮಾಡ್ತೆ. ಯಾವ ರೀತಿ ಅಂತ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಓದೋದು, ಇಲ್ಲ ನೈಟು 11:00 ತನಕ ಓದ್ಬೋದು. 6 ಡೇಸ್ ಇರೋದ್ರಿಂದ 6 ಸಬ್ಜೆಕ್ಟು ದಿನ ಒಂದೊಂದು ಸಬ್ಜೆಕ್ಟ್ ಓದ್ಬೋದು. ಇಲ್ಲ ನಾವಂತ ಅಂದರೆ 3 ಡೇಸ್ಗೆ 6 ಸಬ್ಜೆಕ್ಟ್ ಕವರ್ ಮಾಡ್ತಿದ್ದೋ. ಒಂದಿನ ಒಂದು ಚಾಪ್ಟರ್ ಮುಗಿಸ್ಬೇಕು ಅಂತಂದರೆ ಅದರಲ್ಲಿ ಯಾವ್ದಾದ್ರು ಕಷ್ಟ ಅದಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದಬೇಕು, ಒಂದು 2-3 ಸಲ ಓದಬೇಕು. ಅರ್ಥ ಆಗಲಿಲ್ಲ ಅಂದರೆ ಬರೆದು ಬರೆದು ಕಲಿಬೇಕು. ಸೈನ್ಸಲ್ಲಿ ಏನಾದರೂ ಇದ್ದರೆ ಡಯಾಗ್ರಾಮ್ಗಳೆಲ್ಲ ಹೆಂಗೆಂಗೆ ಬರಬೇಕು, ಪ್ರಾಬ್ಲಮ್ಗಳೆಲ್ಲ ಹೆಂಗೆಂಗೆ ಮಾಡಬೇಕು, ಮ್ಯಾಥ್ಸಲ್ಲಿ ಯಾವ್ಯಾವ ಸ್ಟೇಜ್ಗಳನ್ನ ಇಂಪಾರ್ಟೆಂಟಾಗಿ ಮಾಡಬೇಕು. ಇನ್ಯಾವ ರೀತಿ ಅಂತ ಅಂದರೆ ಫ್ರೆಂಡ್ ಜೊತೆ ಎಲ್ಲ ಟೀಮ್ ವರ್ಕ್ ಮಾಡಿಕೊಂಡು ಅವ್ರ ಜೊತೆ ನಾವು ಹೇಳೋದು, ಅವ್ರ ಕ್ವಶನ್ ಕಲ್ತಿದ್ದು ನಾವು ಕೇಳೋದು, ಆಮೇಲಿಂದ ನಾವಾಗ ನಾವೇ ಕ್ವಶನ್ ಹಾಕೊಂಡು ಆನ್ಸರ್ ಮಾಡೋದು, ಆ ರೀತಿ ಎಲ್ಲ ಮಾಡ್ತಿದ್ದೆ. ಕ್ವಶನ್ನ ಅರ್ಥ ಮಾಡ್ಕೊಂಡು ಹೋದಾಗ ನಮಗೆ ಬೈ ಹಾರ್ಟ್ ಮಾಡಿದ್ರೆ ಒಂದು ಲೈನ್ ಏನಾದರೂ ಮರ್ತೋದ್ರೆ ಇನ್ನು ಮುಂದಿನದೆಲ್ಲ ಮರ್ತೋಗುತ್ತೆ. ಅದರಿಂದ ಒಂದೊಂದು ಲೈನು ಅರ್ಥ ಮಾಡ್ಕೊಂಡು ಹೋದಾಗ ಅದು ಮರೆಯಲ್ಲ, ಓನಾಗಾದರೂ ಬರಿಬೋದು. ಪರೀಕ್ಷೆ ಹತ್ತತ್ರ ಬಂದಾಗ ಅಂದರೆ ಡಿಸ್ಟಿಕ್ ಲೆವೆಲಲ್ಲಿ ಒಂದು ಸಲ ಓದ್ದೆ, ಮತ್ತು ಡಿಸ್ಟಿಕ್ ಲೆವೆಲ್ ಆದಮೇಲೆ ಸ್ಟೇಟ್ ಲೆವೆಲ್ ಇನ್ನೊಂದು ಸಲ, 2 ಪ್ರಿಪ್ರೇಟ್ರಿ ಬರುತ್ತೆ ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ. ಪ್ರಿಪ್ರೇಟ್ರಿ ಎಕ್ಸಾಮ್ ಸ್ಟಾರ್ಟ್ ಆದಾಗಲಿಂದ ಓದಿದ್ರೆ 2 ಸಲ ರಿವಿಸನ್ ಆಗುತ್ತೆ, ಇನ್ನೊಂದು ಸಲ ಆ್ಯನ್ಯುವಲ್ ಎಕ್ಸಾಮ್ಗೆ ಓದಿದ್ರೆ 3 ಸಲ ರಿಪೀಟ್ ಆದಂಗೆ ಆಗುತ್ತೆ. ರಿಪೀಟ್ ಆದಂಗೆ ಮರೆಯೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಏನು ಅಷ್ಟು ಸಿದ್ಧತೆ ಮಾಡ್ಕೊಂಡಿದ್ಮೇಲೆ ಆಮೇಲಿಂದ ಯಾವ ರೀತಿ ಸರ್ರು ಪ್ರಿಪ್ರೇಷನ್ ಕೊಟ್ಟರು, ಈ ರೀತಿ ವರ್ಕ್ ಮಾಡಿದ್ರೆ ಜಾಸ್ತಿ ಅವ್ರು ಕೊಡೋ ವರ್ಕ್ನ ಮನೇಲಿ ಒಂದು ಸಲ ಬಂದು ಮಾಡಿಬಿಟ್ಟು ಅದನ್ನು ರೈಟಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೋ ಆ ಥರ ಪ್ರಿಪೇರ್ ಮಾಡಿದ್ದೀನಿ. ಕ್ವಶನ್ ಪೇಪರು ಅಂತಂದರೆ ಮಾಡಲ್ ಕ್ವಶನ್ ಪೇಪರ್ಗಳು ಬಂದಿರ್ತಾರೆ, ಮತ್ತು ಸರ್ಗಳು ಮ್ಯಾಮ್ಗಳು ಅವರು ಕೆಲವೊಂದು ಕ್ವಶನ್ಗಳು ಕೊಟ್ಟಿರ್ತಾರೆ, ಇಂಥದನ್ನ ಓದಿ ಬರುತ್ತೆ ಎಕ್ಸಾಮ್ಗೆ ಅಂತ, ಆ ಥರದನ್ನ ಜಾಸ್ತಿ ಓದ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಿದ್ರು, ನಾನು ರಾತ್ರಿ ಏನಾದರೂ ಜಾಸ್ತಿ 10:30 11:30 ಅಲ್ಲಿ ತನಕ ಏನಾದರೂ ಓದಿದ್ರೆ ಅವರು ನನ್ನ ಜೊತೇಲಿ ಇರ್ತಾಯಿದ್ರು. ಮಲ್ಕೊಬಿಡ್ತಾಳೆ ಬೇಗ, ಏನೋ ಅವಳೊಬ್ಳೆ ಆದರೆ ಬೇಜಾರು ಮಾಡ್ಕೊಂಡು ಮಲ್ಕೊಬಿಡ್ತಾಳೆ ಅಂತ ಅವರು ಎದ್ದಿರ್ತಾಯಿದ್ರು. ನಮ್ಮಮ್ಮ ಟೀ ಮಾಡ್ಕೊಡೋರು ಕೇಳಿದ್ರೆ ಏನಾದರೂ ಆ ರೀತಿ ಸಪೋರ್ಟ್ ಕೊಟ್ಟರು. ನಮ್ಮ ಅಪ್ಪ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಅವ್ರು ಜಾಸ್ತಿ ವರ್ಕ್ ಮಾಡು ಅಂತಲೇ ಹೇಳ್ತಿರ್ಲಿಲ್ಲ, ನಮ್ಮಿಷ್ಟದಂಗೆ ಬಿಟ್ಬಿಟ್ರೆ ಮಕ್ಕಳು ಜಾಸ್ತಿ ಓದ್ತಾರೆ, ಇದನ್ನೇ ಮಾಡು ಆ ಥರ ಕೆಲಸ ಮಾಡು ಅಂತ ಅಂದರೆ ಮಕ್ಳಿಗೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ಅವ್ರು ಸಹಕಾರ ಕೊಟ್ಟರು, ಓದಕ್ಕೆ ಜಾಸ್ತಿ ಓದಬೇಡ, ನಿನ್ಗೆ ಎಷ್ಟಾಗುತ್ತೆ ಅಷ್ಟು ಓದು ಅಂತ ಕೊಟ್ಟರು. ಜಾಸ್ತಿ ಕೆಲಸಗಳು ಕೊಡ್ತಿರ್ಲಿಲ್ಲ, ಅಂದರೆ ನಮಗೆ ಇನ್ಸ್ಪೀರಿಯನ್ಸ್ ಆಗಿದ್ರು ಅವರೇನೆ, ಓದಿ ನೀವು ಮುಂದೆ ಬನ್ನಿ, ನಾವು ಓದಲಿಲ್ಲ ನೀವಾದರೂ ಓದಿ ಅಂತ ತುಂಬ ಇದ್ಕೊಟ್ರು. ಅಂದರೆ ಜಾಸ್ತಿ ಯಾವುದೇ ರೀತಿ ಟೆನ್ಷನ್ ತಗೋಬಾರ್ದು, ವರ್ಕ್ ಕೊಟ್ಟಿರೋದನ್ನ ಅಲ್ಲಲ್ಲೇ ಓದ್ಕೊಂಡ್ರೆ ತುಂಬ ಈಸಿ ಆಯ್ತದೆ. ಓದಿರೋದನ್ನೇ ಜಾಸ್ತಿ ರೀಕಾಲ್ ಮಾಡಬೇಕು, ರೈಟಿಂಗ್ ಜಾಸ್ತಿ ಮಾಡ್ತಾಯಿದ್ರೆ ಬೇಗ ತಲೆಗೆ ಹೋಗುತ್ತದು.
ಈ ರೀತಿಯಾಗಿ ಓದಿದ್ರೆ ಏನು ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ. ಖಂಡಿತ ಒಂದು 60% ಬರುತ್ತೆ ನಮಗೆ. ಏನು ಎದುರ್ಕೋಬಾರ್ದು, ಏನಪ್ಪ ಟೆನ್ಷನ್ ಮಾಡ್ಕೋಬಾರ್ದು, ಹೆಂಗಿರುತ್ತೆ ಎಕ್ಸಾಮು, ಎಲ್ಲರೂ ಎದುರಿಸ್ಬಿಟ್ಟಿರ್ತಾರೆ ಸ್ಕೂಲಲ್ಲಿ ಟೀಚರ್ಸ್ಗಳು, ಮಾಮೂಲಿ ಎಕ್ಸಾಮ್ ಹಂಗೆಲ್ಲ ಟೆಂತ್ ಅಂತ ಎಲ್ಲ ಎದುರಿಸ್ಬಿಟ್ಟಿರ್ತಾರೆ. ಆ ರೀತಿ ಏನು ಎದುರ್ಕೋಬಾರ್ದು. ಟೆಂತ್ ಎಕ್ಸಾಮ್ ಅಂದರೆ ಮಾಮೂಲಿ ಹೆಂಗಿರುತ್ತೋ ಹಂಗೆ ಇರುತ್ತೆ. ಏನು ಅಷ್ಟೊಂದು ಭಯ ಪಟ್ಕೊಳ್ಳೋದೇನಿಲ್ಲ. ಹಾಲ್ ಟಿಕೆಟ್ ಮರಿದ ತೊಗೊಂಡೋಗ್ಬೇಕು, ನಮ್ಗೆ ಪೆನ್ಸಿಲ್ ಬೇಕೋ, ರಬ್ಬರ್ ಬೇಕೋ, ಎರೇಸರ್ ಬೇಕೋ, ಎಲ್ಲನೂ ಮರಿದಂಗೆ ತೊಗೊಂಡೋಗಿ ನಾವೇನು ಕಲ್ತಿದ್ದೀವಿ ಅನ್ನೋದಷ್ಟನ್ನು ಮಾತ್ರ ಬರಿತಾ ಹೋಗ್ಬೇಕು. ನಮ್ಗೆ ಯಾವ್ಯಾವ ಕ್ವಶನ್ ಆನ್ಸರು ಗೊತ್ತು, ಪರ್ಫೆಕ್ಟಾಗಿ ಅದೇ ಪರ್ಟಿಕ್ಯುಲರಾಗಿ ಗೊತ್ತು ಅನ್ನೋದನ್ನು ಫಸ್ಟ್ ಬರ್ಕೊಂಡು ಹೋಗ್ಬೇಕು. ಏನಿದು ಗೊತ್ತಿಲ್ವಲ್ಲ, ಜ್ಞಾಪಕ ಬರ್ತಾಯಿಲ್ಲ ಅಂತ ಅನ್ನೋಲ್ಲ, ಲಾಸ್ಟಲ್ಲಿ ಟೈಮಿಗೆ ಇರುತ್ತಲ್ಲ ಆ ಟೈಮಲ್ಲಿ ಬರಿತಾ ಹೋಗ್ಬೇಕು. ಚೆನ್ನಾಗಿ ಓದಿ ಮತ್ತು ಎಕ್ಸಾಮ್ನ ಎಲ್ಲ ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್. ಹೌದು ಅಲ್ವಕ್ಕ, ಎಲ್ಲ ಮಕ್ಕಳು ಹಿಂಗೆ ಸಿದ್ಧತೆ ಮಾಡ್ಕೊಂಡು ಓದಿದ್ರೆ ಅವ್ರ ಜೀವನನ ರೂಪಿಸ್ಕೊಳ್ಳೋಕ್ಕೆ ಅನುಕೂಲ ಆಯ್ತದೆ. ಏನಂತೀರಾ? ಏನು ಹಾಡು ಅಂದ್ರ? ಹ್ಞೂ, ನಮ್ಮ ಮುಳ್ಳೂರು ಅಕ್ಕಂದ್ರು ಹೆಣ್ಮಕ್ಳು ಕುರಿತು ಹಾಡಾಡವ್ರೆ, ಕೇಳವ ಬನ್ನಿ. ಮುಳ್ಳೂರು ಲಕ್ಷ್ಮಮ್ಮ. ಹೆಸರು ಚಂದ್ರಮ್ಮ. ಹೆಣ್ಣಂದರೇಕೆ ಮೂಗ ಮುರಿವರಿ, ಹೆಣ್ಣಿಲ್ಲದೆ ಲೋಕ ಬೆಳಗುವುದೇ, ಹೆಣ್ಣಿಲ್ಲದೆ ಲೋಕ ಬೆಳಗುವುದೇ. ಹೆಣ್ಣಿಗೊಂದು ಕೂಲಿ, ಗಂಡಿಗೊಂದು ಕೂಲಿ, ಇದು ಯಾವ ನ್ಯಾಯ ನೀವೇ ಹೇಳಿ. ಹೆಣ್ಣೇ ಇರಲಿ ಗಂಡೇ ಇರಲಿ, ಹೆಣ್ಣೇ ಇರಲಿ ಗಂಡೇ ಇರಲಿ, ಅದು ನಮ್ಮ ಕರುಳಿನ ಕುಡಿಯಲ್ಲವೇ. ಹೆಣ್ಣಂದರೇಕೆ ಮೂಗ ಮುರಿವೆರಿ, ಹೆಣ್ಣಿಲ್ಲದೆ ಲೋಕ ಬೆಳಗುವುದೇ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಇದು ಯಾವ ನ್ಯಾಯ ನೀವೇ ಹೇಳಿ. ಹೆಣ್ಣೇ ಇರಲಿ ಗಂಡೇ ಇರಲಿ, ಅದು ನಮ್ಮ ಕರುಳಿನ ಕುಡಿಯಲ್ಲವೇ. ಹೆಣ್ಣಿಲ್ಲದೆ ಲೋಕ ಬೆಳಗುವುದೇ. ನಮ್ಮನ್ನು ಹೆತ್ತವಳು ಹೆಣ್ಣಲ್ಲವೇ, ನಮ್ಮನ್ನು ಹಡೆದವಳು ಹೆಣ್ಣಲ್ಲವೇ. ಹೆಣ್ಣೇ ಇರಲಿ ಗಂಡೇ ಇರಲಿ, ಅದು ನಮ್ಮ ಕರುಳಿನ ಕುಡಿಯಲ್ಲವೇ. ಕಾವೇರಿ ತಾಯಿ ಹೆಣ್ಣಲ್ಲವೇ, ಕುಡಿಯುವ ನೀರು ಹೆಣ್ಣಲ್ಲವೇ. ಕನ್ನಡ ಮಾತೆ ಹೆಣ್ಣಲ್ಲವೇ, ಭೂಮಿ ತಾಯಿ ಹೆಣ್ಣಲ್ಲವೇ. ಹೆಣ್ಣಂದರೇಕೆ ಮೂಗ ಮುರಿವರಿ, ಹೆಣ್ಣಿಲ್ಲದೆ ಲೋಕ ಬೆಳಗುವುದೇ. ಹೆಣ್ಣೇ ಇರಲಿ ಗಂಡೇ ಇರಲಿ, ಅದು ನಮ್ಮ ಕರುಳಿನ ಕುಡಿಯಲ್ಲವೇ, ಅದು ನಮ್ಮ ಕರುಳಿನ ಕುಡಿಯಲ್ಲವೇ. ನೋಡಿದ್ರ, ಹೆಣ್ಣು ಅಂತ ತಾತ್ಸಾರ ಮಾಡಬೇಡಿ ಅಂತ ನಮ್ಮ ಅಕ್ಕಂದ್ರು ಹಾಡಿನ ಮೂಲಕ ಎಷ್ಟು ಚೆನ್ನಾಗಿ ಆಡವ್ರೆ. ನಂಗೆ ಗೊತ್ತು ಬಿಡ್ರಕ್ಕ, ನೀವು ಹಂಗೆಲ್ಲ ಮಾಡಲ್ಲ ಅಲ್ವಾ. ಅಕ್ಕ, ನಮ್ಮ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ಅವರು ಈ ತಿಂಗಳು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡವ್ರೆ ಅಂತ ಹೇಳ್ತವ್ರೆ, ನೋಡವ ಬನ್ನಿ. ಎಚ್ ಡಿ ಕೋಟೆ ತಾಲೂಕು ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕರಾದ ಶ್ರೀಮತಿ ಜಶೀಲಾ ಅವರಿಂದ ಜಕ್ಕಳಿಯ ಅಂಗನವಾಡಿ ಕೇಂದ್ರದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯ ಮತ್ತು ಮಹಿಳಾ ಕಾನೂನಿನ ಬಗ್ಗೆ ಮಾಹಿತಿಯನ್ನು ಸಂಘ ಮಹಿಳೆಯರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಿದರು. ಕಾಳಿಹುಂಡಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕೆಬೀಳ್ತೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಜು ಅವರಿಂದ ಮಹಿಳೆಯರಿಗೆ ಸಾಮಾನ್ಯವಾಗಿ ಕಾಡುವ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿ ಅದಕ್ಕೆ ಕಾರಣ ಮತ್ತು ಪರಿಹಾರಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಘ ಮಹಿಳೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆ ಭಾಗವಹಿಸಿದರು. ಟಿ ನರಸೀಪುರ ತಾಲೂಕು ಬನ್ನೂರಿನ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾಲಯದ ವಿದ್ಯಾರ್ಥಿನಿಯರಿಗೆ ಒಂದು ದಿನದ ಡಿಜಿಟಲ್ ಕ್ಯಾಮರಾ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕ್ಯಾಮರಾದ ಬಿಡಿ ಭಾಗಗಳನ್ನು ಪರಿಚಯಿಸುವುದರ ಜೊತೆಗೆ ಫೋಟೋಗಳನ್ನು ತೆಗೆಯುವ ತರಬೇತಿಯನ್ನು ನೀಡಲಾಯಿತು. ಏನಂದ್ರೆ, ಇಂಥ ಕಾರ್ಯಕ್ರಮಗಳು ನಮ್ಮೂರಲ್ಲಾದರೂ ಚಂದ ಅಂದ್ರ? ಹೌದು ಕಣಕ, ಇದ್ರ ಬಗ್ಗೆ ನಿಮ್ಮ ಸಂಘದಲ್ಲಿ ಕೂತ್ಕೊಂಡು ಮಾತಾಡಿ ಇಂಥ ಕಾರ್ಯಕ್ರಮಗಳು ಮಾಡೋದ್ರ ಬಗ್ಗೆ ಗಮನ ಹರಿಸ್ತೀರಾ ಅಲ್ವಾ? ಮತ್ತೆ ನಾನು ಮುಂದಿನ ತಿಂಗಳಿಗೆ ಹೊಸ ಮಾಹಿತಿಗಳ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯ್ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಡಾಕ್ಟರ್ ರೇಖಾ ಮನೋವಿಜ್ಞಾನಿ, ತನುಜಾ ಬಿವಿ ಮತ್ತು ಕೋಮಲ ಹತ್ತಿಗುಪ್ಪೆ, ಲಕ್ಷ್ಮಮ್ಮ ಮತ್ತು ಚಂದ್ರಮ್ಮ ಮುಳ್ಳೂರು, ಡಾಕ್ಟರ್ ರಾಜು ಕೆಬೀಳ್ತೂರು. ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿನಿಯರು ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾಲಯ
ಜಕ್ಕಳ್ಳಿ ಮತ್ತು ಕಾಳಿಉಂಡಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಂಘ ಮಹಿಳೆಯರು.